ನಾನು ಕಾಂಗ್ರೆಸ್ನ ಯಾವ ನಾಯಕರ ಜೊತೆಗೂ ಬಿಜೆಪಿಗೆ ಕರ್ಕ ಬರೋದಕ್ಕೆ ಇನ್ನು ಮಾತುಕತೆ ಪ್ರಾರಂಭ ಮಾಡಿಲ್ಲ ಬಿಜೆಪಿ ಗೆಲ್ಲ ದೃಷ್ಟಿಯಿಂದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟವಾಗಿ ಯಾವೆಲ್ಲ ಕಾಂಗ್ರೆಸ್ ನಾಯಕರುಗಳು ಇರ್ತಾರೆ ಅವರನ್ನು ಸಂಪರ್ಕ ಮಾಡಿ ಅವರನ್ನ ಪಕ್ಷ ಕರೆತರ ಅಂತ ಕೆಲಸವನ್ನ ಮಾಡ್ತೀನಿ ಮುಂದೆ ಇದೆ ಉಲ್ಟಾ ಈಗ ನಿಮಗೆ ಗಾಳ ಹಾಕ್ತಿದ್ದಾರೆ ಅಂತ ಚರ್ಚೆ ನೋಡಿ ಪ್ರೀತಂ ಗೌಡ ರಾಜಕಾರಣಕ್ಕೆ ಬಂದಿರೋ ಅಂತದ್ದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಒಂದು ಕೆಲಸ ಮಾಡೋದಿಕ್ಕೆ ಅಂತ ಬಿಜೆಪಿ ಪ್ರೀತಂ ಗೌಡ ಹಾಸನದಲ್ಲಿ ಚುನಾವಣೆ ಮಾಡಬೇಕು ಅಂತ ಬಂದಾಗ ಇದ್ದಿದ್ದು 6100 ಓಟು 6100 ಓಟ್ ಇದ್ದಂತ ಪಕ್ಷಕ್ಕೆ ಬಂದಿ ಚುನಾವಣೆ ಸ್ಪರ್ಧೆ ಮಾಡಿರೋ ಅಂತ ಸಂದರ್ಭದಲ್ಲಿ ಈಗ 78000 ಕ್ಕೆ ಹೋಗಿದೆ ನಮ್ಮ ಕಾರ್ಯಕರ್ತರ ಕಡೆ ಇವಾಗ ಬಿಟ್ಟು 4000 ಇರೋ ಪಕ್ಷಕ್ಕೆ ಯಾರಾದರೂ ಹೋಗ್ತಾರಾ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ನಾವೇ ಕಟ್ಟಿ ಮನೆನ ನಾವೇ ಬಣ್ಣ ಹೊಡೆದು ಗೃಹಪ್ರವೇಶ ಮಾಡಿ ವಾಸ ಮಾಡೋ ಅಂತ ಸಂದರ್ಭದಲ್ಲಿ ಬೇರೆ ಮನೆ ಹೊಸ್ತ ಕಟ್ಟಂತದ್ದು ಏನು ಅವಶ್ಯಕತೆ ಇದೆ ನಮ್ಮದೇ ಒಳ್ಳೆ 6 ಬೆಡ್ ರೂಮ್ ಹೌಸ್ ಇದೆ ಉತ್ತಮವಾದಂತ ವೆಂಟಿಲೇಷನ್ ಇರುವಂತದ್ದು ಇದೆ ಅದರ ಅವಶ್ಯಕತೆನೇ ಇರೋದಿಲ್ಲ ಮತ್ತೆ ನಮಗೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಹೇಳಿ ಕನಸು ಕಟ್ಕೊಂಡು ಹಗಲು ರಾತ್ರಿ ಯೋಚನೆ ಮಾಡುತ್ತಿರಲ್ಲಿ ನಾನು ಮೊದಲನಿಗ ಹಾಗಾಗಿ ನೆಂಟರು ಬಂದವರ ಮೇಲೆ ಬೇಜಾರಾಗಿ ನಾನು ಹೋಗಿ ಬೇರೆ ಗೆಸ್ಟ್ ಹೌಸ್ ಅಲ್ಲೋ ಫಾರ್ಮ್ ಹೌಸ್ ಅಲ್ಲೋ ರೆಸಾರ್ಟ್ ಅಲ್ಲೋ ಮಲಗಂತ ವ್ಯಕ್ತಿ ಅಲ್ಲ ನಮ್ಮ ಮನೆ ಇದು ನಮ್ಮ ಮನೆ ಯಜಮಾನಿಕೆಯನ್ನ ಮಾಡೋ ಅಂತ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಇದ್ದಾರೆ ಬಂದಿರೋ ನೆಂಟರುಗಳನ್ನ ನೀಟಾಗಿ ಸತ್ಕಾರ ಮಾಡಿ ಅವರ ಒಳಿತನ್ನ ಬಯಸುವಂತ ಕೆಲಸವನ್ನ ಮಾಡ್ತೀವಿ ನೆಂಟರು ಬಂದಿರೋ ಅಂತವರು ಸೋಮವಾರ ಬಂದಿ ನಾನ್ ವೆಜ್ ಬೇಕು ಅಂತ ಹೇಳಿದ್ರೆ ನಾನ್ ವೆಜ್ ಸಿಗಲ್ಲ ಆತರ ಪತ್ಯಗಳು ಇರುತ್ತೆ ಶನಿವಾರ ನಾನ್ ವೆಜ್ ಇರಲ್ಲ ಆತರ ನಮ್ಮ ಮನೆ ಪರಿಸ್ಥಿತಿ ಹೇಳ್ತೀವಿ ಅವರು ಬಂದು ನಾನ್ ವೆಜ್ ಅಂದ್ರೆ ರಾಂಗ್ ಅಡ್ರೆಸ್ ಗೆ ಬಂದಿದ್ದಾರೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಅವರು ನಮ್ಮ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋ ಅಂತ ಕೆಲಸವನ್ನ ಮಾಡ್ಲಿ ಅದಕ್ಕೆ ಅಲೈನ್ಸ್ ಮಾಡ್ರದ ಇನ್ನು ಸೀಟ್ ಕನ್ಫರ್ಮೇಷನ್ ಆಗಿಲ್ಲ ಅಲೈನ್ಸ್ ಮಾಡ್ಕೊಂಡು ಇನ್ನು 3 ತಿಂಗಳು 4 ತಿಂಗಳು ಇರುತ್ತೆ ನಮ್ಮ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಕ್ಕೆ ಆಚಾರ ವಿಶೇಷ ಕಂಡೀಷನ್ಸ್ ಇದೆಯಾ ಅಲೈನ್ಸ್ಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯೇ ಇಲ್ಲಿಯೇ ಕ್ಯಾಂಡಿಡೇಟ್ ಆಗ್ತಾರೆ ಎನ್ಡಿಎದು ಜೆಡಿಎಸ್ ಅಲೈನ್ಸ್ ಆಗಿರೋದ್ರಿಂದ ಅವರು ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗೆ ಸಹಾಯ ಮಾಡುವಂಥದ್ದು ಅವ್ರಿಗೆ ಅನಿವಾರ್ಯತೆ ಇರುತ್ತೆ ಅವ್ರು ಹೇಳಿದ್ದಾರೆ ಲಾಂಗ್ ಟರ್ಮ್ ರಿಲೇಷನ್ ಇದು ಏನು ಅಲೈನ್ಸ್ ಇದೆ ಲಾಂಗ್ ಟರ್ಮ್ ಅಂತ ಹೇಳಿ ಹೇಳಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಜೆಡಿಎಸ್ ಸಹಕಾರ ಕೊಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಸ್ವಾಗತ ಕೋರಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಇಲ್ಲಿ ಎನ್ಡಿಎಯಿಂದ ಹಾಸನ ಜಿಲ್ಲೆಯಲ್ಲಿ ಇರ್ತಾರೆ